ಬಟ್ ನಾನು ತುಂಬಾ ಐ ಥಿಂಕ್ ತೊಂದರೆ ಕೊಟ್ಟಿರೋದು ನನಗೆ ಜ್ಞಾಪಕ ಇರೋದು ಸ್ವಲ್ಪ ಟ್ರಬಲ್ ಮಾಡಿರೋದು ಖುಷ್ಬು ಅವ್ರನ್ನ ರಣಧೀರ ಟೈಮಲ್ಲಿ. ಯಾಕಂದ್ರೆ ನನಗೆ ಅವ್ರಿಗೊಂದು 6-7 ಇಯರ್ಸ್ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು, ಸೊ ನನಗೊಂದು 11 ಏನೋ ಅವ್ರಿಗೊಂದು 17-18 ಆ ಟೈಮಲ್ಲಿ ತುಂಬಾನೇ ನಮ್ಮ ಲೋಕಲ್ ಕನ್ನಡದಲ್ಲಿ ಗೋಳು ಇಕ್ಕೊಳ್ಳೋದು ಅಂತ ಏನೋ ರೇಗಿಸ್ಕೊಂಡು ಏನೇನೋ ಟ್ರಬಲ್ ಮಾಡೋದು. ಇವ್ರು ರವಿಚಂದ್ರನ್ ಅವ್ರು ಹೇಳ್ಕೊಡೋರು ನೋಡಿ ಹಿಂಗ್ ಮಾಡಿ ಹಿಂಗೆ ಹೇಳಿ ಇದು ಬರಲ್ಲ ಇದು ಗೊತ್ತಿಲ್ಲ ಅಂತ. ಸೊ ಏನಾದ್ರು ಒಂದು ಟ್ರಬಲ್ ಮಾಡ್ತಾ ಇದ್ದೆ. ಸೊ ಮೊನ್ನೆ ಸಿಕ್ಕಿದಾಗ ಸಾರಿ ಕೇಳ್ಕೊಂಡೆ. ಸೊ ತುಂಬಾ ಹಾಸ್ಯವಾದ ಒಂದು ಇನ್ಸಿಡೆಂಟ್ ನಿಮ್ಗೆ ವಿತ್ ಯುವರ್ ಪರ್ಮಿಷನ್ ಹೇಳ್ತೀನಿ. ತುಂಬಾ ಒಂದು 30 ಇಯರ್ಸ್ ಆದ್ಮೇಲೆ ಸಿಕ್ಕಿದ್ರು ಅವರು. ಅಫ್ಕೋರ್ಸ್ ಈಗ ಬೇರೆ ಒಂದು ದೊಡ್ಡ ಮಠದಲ್ಲಿದ್ದಾರೆ. ಸೊ ಇದೇ ರೀತಿಯಲ್ಲಿ ಹೋಗಿ ಒಬ್ಬ ಟಿಪಿಕಲ್ ಫ್ಯಾನ್ ಥರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಅವರು ಊಟ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ನಿಂತ್ಕೊಂಡು ಹಿಂಗೆ ನೋಡ್ತಾನೆ ಇದ್ದೆ. ಅವ್ರ ಪಾಪ ಪೊಲೈಟಾಗಿ ಹಿಂಗಂದ್ರು, ಫೋನ್ ತೊಗೊಂಡ್ರು ಹಿಂಗಂದ್ರು, ಪಕ್ಕದಲ್ಲಿರೋ ಹೋಗಿ ಅಂದ್ರು ಇಲ್ಲ ಎಲ್ಲ ಒಂದೇ ನಿಮಿಷ ಮಾತಾಡ್ತೀವಿ. ಅದೇ ಕೊನೆಗೆ ಅವ್ರಿಗೆ ತುಂಬ ಕೋಪ ಬಂದ್ಬಿಟ್ಟು ವಾಟ್ ಡ್ಯೂ ವಾಂಟ್ ಅಂತಂದ್ರು, ನಿಮ್ಗೊಂದು ಹಾಡು ಹೇಳ್ಬೋದಾ ಅಂತಂದೆ. ಏನು ಹೇಳಿಂಗೆ ಏನು ನೋಡ್ತಾ ಇದ್ರು ಏನು ಹುಡುಗಿರು ಅಂತ ಹೇಳಿದ ತಕ್ಷಣ ಸಡನ್ನಾಗಿ ಅವ್ರಿಗೆ ಜ್ಞಾಪಕ ಬಂತು, ಓ ಇದೇನಾ ಅಯ್ಯೋ ಅಂತ ಅಂದ್ಬಿಟ್ಟು ತಕ್ಷಣ ಹೇಳ್ಕೊಂಡು ಕೂತ್ಕೊಂಡು ಒಂದಷ್ಟು ಮಾತಾಡಿ ಕಂಪ್ಲೀಟ್ ಅವ್ರಿಗೆ ಎಲ್ಲ ಹಳೇದೆಲ್ಲ ಜ್ಞಾಪಿಸ್ಕೊಂಡು ನಕ್ಕೊಂಡು ತುಂಬ ಖುಷಿ ಆಯಿತು. ಒಂದು ತುಂಬ ರೀಸೆಂಟಾಗಿ ಮೀಟಿಂಗ್, ಬಟ್ ತುಂಬ ಎಂಜಾಯ್ ಮಾಡಿದ್ವಿ.